ಇನ್ನು ಹಾಸನದಲ್ಲಿ ನೌಕರರಿಬ್ಬರ ನಡುವಿನ ಜಗಳ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಆಫೀಸ್ನಲ್ಲಿ ನೆಟ್ ಕೆಲಸ ಮಾಡ್ರಪ್ಪ ಅಂದರೆ ಇವರಿಬ್ಬರು ಈಗ ಬಡದಾಡ್ಕೊಂಡಿದ್ದಾರೆ. ಇಷ್ಟಕ್ಕೂ ಬಡದಾಡ್ಕೊಂಡಿರೋದು ಯಾಕೆ ಮತ್ತು ಯಾರು ನೋಡೋಣ ಬನ್ನಿ. ಪಿಡಿಒ ಲೆಕ್ಕ ಸಹಾಯಕನ ಅಕ್ರಮ ಫೈಟ್, ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ. ಇದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಜಾವಗಲ್ ಗ್ರಾಮ ಪಂಚಾಯಿತಿಯ ಪಿಡಿಒ ಲೆಕ್ಕ ಸಹಾಯಕನ ಕಿತ್ತಾಟದ ಸ್ಟೋರಿ. ಅಕ್ರಮವಾಗಿ ಬಿಲ್ ಮಾಡಿರುವ ಮನೆಯೊಂದರ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಪಿಎಸ್ ಮಾಡಲು ಪಿಡಿಒ ಮಂಜುನಾಥ್ ಲೆಕ್ಕ ಸಹಾಯಕ ಸೋಮಣ್ಣಗೆ ಹೇಳಿದ್ರಂತೆ. ಇದಕ್ಕೆ ಗ್ರಾಮ ಪಂಚಾಯಿತಿಯ ಮೊಬೈಲ್ ಕೂಡ ನೀಡಿದ್ರಂತೆ. ಆದರೆ ಲೆಕ್ಕ ಸಹಾಯಕ ಸೋಮಣ್ಣ ಈ ಕೆಲಸ ಮಾಡಲು ಒಪ್ಪಲಿಲ್ಲ. ಇದರಿಂದ ಆಕ್ರೋಶಗೊಂಡ ಪಿಡಿಒ ಮಂಜುನಾಥ್ ಜಾತಿ ನಿಂದನೆ ಮಾಡಿ ಬಟ್ಟೆ ಹರಿದು ಹಲ್ಲೆ ಮಾಡಿದ್ದಾರೆ ಅಂತ ಲೆಕ್ಕ ಸಹಾಯಕ ಸೋಮಣ್ಣ ಆರೋಪಿಸಿದ್ದಾರೆ. ಆಯ್ತು, ಜಿಪಿಎಸ್ ಮಾಡು ನೀನೆ ಅಂತ ಅವರು ಒಂದು ಲೆಟರ್ ಟೇಪ್ ಮಾಡ್ಬಿಟ್ಟು ಸೈನ್ ಹಾಕೊಂಡ್ರು. ಹಿಂದಿದ್ದಂಥ ಪಿಡಿಒ ಜಿಪಿಎಸ್ ಮಾಡಿರೋದು. ಆಮೇಲೆ ಈ ಪಿಡಿಒ ಆದೇಶದ ಮೇರೆಗೆ ನಾನು ಇವನ್ ಕೇಳಿದೆ ಸರ್ ಖುದ್ದಾಗಿ, ಹೆಂಗೆ ಸರ್ ನಿಮಗೆ ಅದು ಕಾಂಪ್ಲಿಕೇಟೆಡ್ ಇದೆ ಮನೆ, ಬೇಡ ಸರ್ ಮಾಡೋದು, ಇವ ಹೇಳಿದ್ರು ಮಾಡದೆ ಬೇಡ, ಏನೂ ಆಗಲ್ಲ, ಮಾಡ್ಕೊಬರಿಗೆ ಅಂತ ಹೇಳಿದ್ರೆ ಇವರು ಮಾಡಿಸ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕೋಕ್ಕೆ ಈ ಥರ ಸೈನ್ ಹಾಕ್ಕೊಡು ಸೈನ್ ಹಾಕ್ಕೊಂಡ್ರು. ನಾನು ಜಿಪಿಎಸ್ ಮಾಡೋ ಪವರ್ ನನಗಿಲ್ಲ, ಒಬ್ಬ ದ್ವಿತೀಯ ದರ್ಜೆಲ್ಲ ಕೇಸ್ ಹಾಕಿ ಏನು ಪವರ್ ಇದೆ ಸರ್? ಪಿಡಿಒ ಏನು ಆದೇಶ ಮಾಡ್ತಾರೆ ನಾವು ಭದ್ರಾಗಿರ್ತೀವಿ. ಪೇಪರಲ್ಲಿ ನಾನು ಸೈನ್ ಹಾಕಲ್ಲ ಅಂದದಕ್ಕೆ ನನ್ನ ಕರೆದು, ಅವ್ರು ಯಾರು ಆಫೀಸಲ್ಲಿ ಆ ಟೈಮಲ್ಲಿ ಯಾರು ಇರಲಿಲ್ಲ ಸರ್, ಯಾರು ಇಲ್ಲ ಟೈಮಲ್ಲಿ ನಾನು ಕರೆದ್ರು ಬೈದು, ನನ್ನ ಬಟ್ಟೆ ಈಗ ತಿಮ್ಮ ಇವತ್ತು ನೋಡಿದ್ರೆಲ್ಲ ಏಟಾಯ್ತು, ನೀವೆಲ್ಲ ಹಿಂಗೆಲ್ಲ ಹೊಡೆದು ಇಲ್ಲಿ ಗೆಜ್ಜೆಗೆಟ್ಟಿಗೆಲ್ಲ ಕಾಲಲ್ಲಿ ಒದ್ದು ಒದ್ದಂಗೆ ಅಲ್ಲಿ ಒಡೆಯ ಹೊಡೆತ ತಡೆನೇ ಆದ್ರೆ ಸೀದಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ ನಾನು. ಆದರೆ ಪಿಡಿಒ ಮಂಜುನಾಥ್ ಹೇಳೋದೇ ಬೇರೆ. ಸೋಮಣ್ಣ ಮೇಲೆ ಎರಡು ಮನೆಗಳ ಜಿಪಿಎಸ್ ಮಾಡಿ ಅಕ್ರಮವಾಗಿ ಹಣ ನುಂಗಿರುವ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆ ಉತ್ತರ ಕೇಳಿ ನೋಟಿಸ್ ನೀಡಿದ್ದೆ. ಇದರಿಂದ ಸಿಟ್ಟಿಗೆದ್ದ ಲೆಕ್ಕ ಸಹಾಯಕ ಸೋಮಣ್ಣ ನನ್ನ ಮೇಲೆ ಹಲ್ಲೆಗೂ ಮುಂದಾಗಿದ್ದಾರೆ ಎಂದು ಪ್ರತ್ಯಾರೋಪ ಮಾಡ್ತಿದ್ದಾರೆ. ಆಮೇಲೆ ಹೋಗಿರೋದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾನು ಬಟ್ಟೆ ಹರಿದು ಹಾಕಿದ್ದೀನಿ, ನಾನು ಹೊಟ್ಟೆಗೆಲ್ಲ ಒದ್ದಿದ್ದೀನಿ, ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇಲ್ಲಿ ಹಾಸ್ಪಿಟ್ಲಲ್ಲಿ ಯಾವುದೇ ಒಂದು ಸಣ್ಣ ಗಾಯನೂ ಆಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ನಾನು ಓ ಪಿಡಿಗೂ ಅಡ್ಮಿಟ್ ಮಾಡ್ಕೊಳ್ಳಲ್ಲ, ಏನು ಟ್ರೀಟ್ಮೆಂಟ್ ಕೊಡಲಿ ನಾನು ಅಂತ ಡಾಕ್ಟರ್ ಹೇಳಿದ್ದಕ್ಕೆ ಮತ್ತಲ್ಲೇ ಅವ್ರಿಗೆ ಬೇಕಾದ್ರೆ 5-6 ಜನ ಏನು ಸಂಚು ಮಾಡಿದ್ರು, ಅವ್ರು ಕಾರಲ್ಲಿ ಕರ್ಕೊಂಡೋಗಿ ಬೇಲೂರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಲ್ಲಿಂದ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿ ನಾನೇ ಹೊಡೆದಿದ್ದೀನಿ ಅಂತ ಹೇಳಿ ಅಡ್ಮಿಟ್ ಆಗಿ ಇಷ್ಟು ಇನ್ಸಿಡೆಂಟು ಆಯಿತು ಸರ್. ಇಲ್ಲಿ ನಾನು ಯಾವುದೇ ಒಂದು ಬೆರಳು ಟಚ್ ಮಾಡಿಲ್ಲ ಮನುಷ್ಯನಿಗೆ, ಒಂದೇ ಅವಾಚ್ಯ ಶಬ್ದಗಳಿಂದ ಅವ್ರು ಬೈದಿದಾರೆ ಹೊರತು ನನಗೆ ನಾನಂತೂ ಬೈದಿಲ್ಲ. ಘಟನೆ ಸಂಬಂಧ ಪಿಡಿಒ ಮಂಜುನಾಥ್ ಮತ್ತು ಲೆಕ್ಕ ಸಹಾಯಕ ಸೋಮಣ್ಣ ಇಬ್ಬರು ಜಾವಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಿಸಿದ್ದಾರೆ. ಇಬ್ಬರ ಜಗಳ ನೋಡಿ ಬೇಸತ್ತಿರುವ ಗ್ರಾಮಸ್ಥರು ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಅಥವಾ ಇಬ್ಬರನ್ನು ಬೇರೆ ಬೇರೆ ಸ್ಥಳಗಳಿಗೆ ವರ್ಗಾವಣೆ ಮಾಡಿ ಎಂದು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಸಂತೋಷ್ ದಿಂಡಗೂರು, ಪಬ್ಲಿಕ್ ಟಿವಿ, ಹಾಸನ.